ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಕೇಸರಿ ಪಡೆ ರಣತಂತ್ರ ರೂಪಿಸುತ್ತಾ ಇದೆ. ವಲಸೆ ಶಾಸಕರಿಗೆ ಬಿಜೆಪಿ ಹೈಕಮಾಂಡ್ ಮಹತ್ವದ ಸಂದೇಶವನ್ನ ರವಾನೆ ಮಾಡಿದಂತೆ ಕ್ಷೇತ್ರಗಳನ್ನು ಭದ್ರ ಮಾಡಿಕೊಳ್ಳೋದಕ್ಕೆ ಹೈಕಮಾಂಡ್ ಕಿವಿ ಮಾತು ಹೇಳಿದೆ. ವಲಸೆ ಶಾಸಕರಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತ ಮಹತ್ವದ ಸಂದೇಶ ಇದು. ತಮ್ಮ ಕ್ಷೇತ್ರಗಳನ್ನು ಬಲಪಡಿಸುವುದಕ್ಕೆ ಈಗಾಗಲೇ ಕಿವಿ ಮಾತು ಹೇಳಿದೆ. ಕಾಂಗ್ರೆಸ್ ಜೆಡಿಎಸ್ ನಿಂದ ಬಂದಿರುವಂತ ಕ್ಷೇತ್ರಗಳತ್ತ ಗಮನವನ್ನ ಕೊಡಿ ಅಂತ ಹೇಳಿದೆ. ಹಾಗಾದ್ರೆ ಹೈಕಮಾಂಡ್ ನೀಡಿರುವಂತ ಸಂದೇಶ ಏನು? ವಿಪಕ್ಷಗಳು ನಿಮ್ಮನ್ನ ಸೋಲಿಸೋದಕ್ಕೆ ಪ್ರಬಲ ಅಭ್ಯರ್ಥಿಗಳನ್ನು ಹುಡುಕುತ್ತಿದ್ದಾರೆ. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೈಕಮಾಂಡ್ ಹೇಳಿದೆ. ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮನವರಿಕೆಯನ್ನ ಮಾಡಿಕೊಡಬೇಕು. ನೀವು ಸಚಿವರಾದ ಮೇಲೆ ಕೈಗೊಂಡ ಕೆಲಸಗಳ ಬಗ್ಗೆಯೂ ಅವರಿಗೆ ತಿಳಿಸಬೇಕು ಅಂತ ಕೆವಿ ಮಾತು ಹೇಳಿದೆ. ಕ್ಷೇತ್ರದಲ್ಲಿ ಮೂಲ ಬಿಜೆಪಿಗರ ಜೊತೆ ವಿಶ್ವಾಸದಿಂದ ಇರಬೇಕು ಅಂತ ಕೂಡ ಹೇಳಿದೆ. ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕವನ ಇಟ್ಕೊಂಡು ಪಕ್ಷ ಸಂಘಟನೆಯನ್ನ ಮಾಡಬೇಕು. ಮೂಲ ವಲಸಿಗರು ಅಂತ ಗೊಂದಲ ಮಾಡಿಕೊಳ್ಳದೆ ಚುನಾವಣಾ ತಯಾರಿಯನ್ನ ನಡೆಸಿ ಅಂತ ಹೈಕಮಾಂಡಿಗ ವಲಸಿಗರಿಗೆ ಸಂದೇಶವನ್ನ ನೀಡಿದೆ. ಈ ಸಂದೇಶವನ್ನ ಯಾವ ರೀತಿ ಅವರು ಸ್ವೀಕರಿಸುತ್ತಾರೆ ಅದನ್ನೋದನ್ನ ಕೂಡ ಗಮನಿಸಬೇಕು. ನಿಮ್ಮನ್ನ ಸೋಲಿಸಿ ಸೇಡು ತೀರಿಸಿಕೊಳ್ಳುವುದಕ್ಕೆ ಕೈ ದಳ ತಯಾರಿಯನ್ನ ಮಾಡಿಕೊಳ್ಳತಾ ಇದೆ. ಬಿಸಿ ಪಾಟೀಲ್ ವಿರುದ್ಧ ಕಾಂಗ್ರೆಸ್ ನಿಂದ ಯುಬಿ ಬಣಾಕರ್ ಅಖಾಡಕ್ಕೆ ಇಳಿತಾ ಇದ್ದಾರೆ. ಎಂಟಿಬಿ ನಾಗರಾಜ್ ವಿರುದ್ಧವಾಗಿ ಕಾಂಗ್ರೆಸ್ ನಿಂದ ಶರತ್ ಬಚ್ಚೇಗೌಡ, ಹಾಗೆ ಭೈರತಿ ಬಸವರಾಜ್ ವಿರುದ್ಧ ನಂದೀಶ್ ರೆಡ್ಡಿ ಕಣಕ್ಕಿಳಿಯೋ ಸಾಧ್ಯತೆ ಇದೆ. ಶಿವರಾಮ್ ಹೆಬ್ಬಾರ್ ವಿರುದ್ಧವಾಗಿ ವಿಎಸ್ ಪಾಟೀಲ್ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇತ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಕೊತ್ತನೂರು ಮಂಜುನಾಥ್ ಸ್ಪರ್ಧೆಯನ್ನು ಮಾಡಲಿದ್ದಾರೆ. ಮುನಿರತ್ನ ವಿರುದ್ಧ ಕುಸುಮ, ಆದರೆ ಡಿಕೆ ಸುರೇಶ್ ಅಭ್ಯರ್ಥಿ ಅಂತ ಬಿಂಬಿಸಲಾಗ್ತಾ ಇದೆ. ಪಕ್ಷ ಬಿಟ್ಟು ಹೋದವರಿಗೆ ಸೋಲಿನ ರುಚಿ ತೋರಿಸುವುದಕ್ಕೆ ಕಾಂಗ್ರೆಸ್ ಒಂದು ಕಡೆ ರಣತಂತ್ರವನ್ನು ರೂಪಿಸ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ತಂತ್ರಗಳೇನೇ ಇದೆ ಅದನ್ನ ಗಮನದಲ್ಲಿಟ್ಟುಕೊಂಡು ಈಗ ಬಿಜೆಪಿ ಹೈಕಮಾಂಡ್ ವಲಸಿಗರಿಗೆ ಕಿವಿ ಮಾತು ಹೇಳಿದೆ. ಹೈ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಈಗ ಬಿಜೆಪಿಯ ಮೇನ್ ಟಾರ್ಗೆಟ್ ಕರ್ನಾಟಕ, ಅದರಲ್ಲೂ ಕೂಡ 150 ಮಿಷನ್ ಅನ್ನು ರೀಚ್ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ವಲಸಿಗರಿಗೂ ಕೂಡ ಒಂದು ಕಿವಿ ಮಾತು ಅಥವಾ ಮಹತ್ವದ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಈ ಸಂದೇಶವನ್ನು ವಲಸಿಗರು ಯಾವ ರೀತಿ ಪಾಲನೆ ಮಾಡಬಹುದು ಅನ್ನುವಂಥ ಕುತೂಹಲ ಇದೆ. ಲೀನಶ್ರೀ, ಏನಂದ್ರೆ ಈ ಬಾರಿಯ ಚುನಾವಣೆ ಬಿಜೆಪಿಗೆ ಒಂಥರ ಕಬ್ಬಿಣದ ಕಡ್ಲೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಆರೋಪಗಳು ಬಿಜೆಪಿ ಮೇಲೆ ಬಂದಿದೆ. ಜೊತೆಗೆ ವಲಸೆ ಬಂದಿರತಕ್ಕಂತಹ ಏನು ಬಿಜೆಪಿಗೆ ಬಂದಿರತಕ್ಕಂಥ ಕೆಲವೊಂದು ಶಾಸಕರು ಏನಿದ್ರೆ ಅವರನ್ನ ಸೋಲಿಸ್ತಂತ ಹೇಳ್ಬಿಟ್ಟು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನ ನಾಯಕರು ಸಹ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ಬಿಜೆಪಿಗೆ ಬಂದಂತಹ ನಾಯಕರಿಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ಬೇಕಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮಾಡಿದೆ ಅನ್ನೋ ಒಂದು ಮಾತುಗಳು ಏನ್ ಕೇಳ್ಬಿಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಈ ವಲಸೆ ಬಂದಿರತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ನೋಡ್ಬೋದು, ಬಿಸಿ ಪಾಟೀಲ್ ವಿರುದ್ಧ ಯುಬಿ ಬಣಕರ್ ಅವರನ್ನು ಈಗಾಗಲೇ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನೇ ಅಭ್ಯರ್ಥಿಯಾಗಿ ಹಿರೇಕೆರೂರಿನಲ್ಲಿ ನಿಲ್ಲಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ. ಯುಬಿ ಬಣಕರ್ಗೆ ತನ್ನದೇ ಆಗಿರ್ತಕ್ಕಂತಹ ಜನಪ್ರಿಯತೆ ಇದೆ, ಜೊತೆಗೆ ತನ್ನದೇ ಆಗಿರ್ತಕ್ಕಂತಹ ಮತ ಬ್ಯಾಂಕ್ ಇದೆ. ಹೀಗಾಗಿ ಅವ್ರ ವಿರುದ್ಧ ಬಿಸಿ ಪಾಟೀಲ್ ಅವರು ಕಣಕ್ಕಿಳಿತಾ ಇದ್ದಾರೆ. ಹೀಗಾಗಿ ಬಿಸಿ ಪಾಟೀಲ್ ಅವ್ರಿಗೂ ಸಹ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನೀವು ಏನು ಮಾಡಿರ್ತಕ್ಕಂತಹ ಕೆಲಸಗಳು, ಡೆವಲಪ್ಮೆಂಟ್ ಗಳನ್ನ ಜನರಿಗೆ ಮನೆ ಬಾಗಿಲಿಗೆ ತಲುಪಿಸಿ ಈ ಕ್ಷೇತ್ರದಲ್ಲಿ ಇಟ್ಕೊಂಡು ಜನರ ಮನಸ್ಸನ್ನ ಗೆಲ್ಲಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಎಂಟಿಬಿ ನಾಗರಾಜ್ ವಿರುದ್ಧ ಈಗ ಶರತ್ ಬಚ್ಚೇಗೌಡರನ್ನ ಈಗಾಗಲೇ ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಜಯವನ್ನು ಗಳಿಸಿರ್ತಕ್ಕಂಥ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದಾರೆ. ಅವರ ಏನು ಎಂಟಿಬಿ ನಾಗರಾಜ್ ಅಥವಾ ಅವ್ರ ಮಗಗೆ ಟಿಕೆಟ್ ಕೊಟ್ಟಿದ್ದಲ್ಲಿ ಶರತ್ ಬಚ್ಚೇಗೌಡ ಅಲ್ಲಿನ ಕ್ಯಾಂಡಿಡೇಟ್ ಆಗ್ತಾರೆ. ಹೀಗಾಗಿ ಎಂಟಿಬಿ ನಾಗರಾಜ್ ಅವ್ರಿಗೂ ಸಹ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಭೈರತಿ ಬಸವರಾಜ್ ವಿರುದ್ಧ ನಂದೀಶ್ ರೆಡ್ಡಿಯನ್ನ ಕಳಿಸೋದಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ನಂದೀಶ್ ರೆಡ್ಡಿ ಈಗ ಹಿಂದೆ ಏನು ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ ಆಗಿದ್ರು, ಹೀಗಾಗಿ ಅವರು ಈಗ ಕಾಂಗ್ರೆಸ್ ಹೋಗುವ ಸಾಧ್ಯತೆಗಳು ಸಹ ಅಧಿಕವಾಗಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ವಿರುದ್ಧ ನಂದೀಶ್ ರೆಡ್ಡಿ ಕಣಕ್ಕಿಳಿದಲ್ಲಿ ಭೈರತಿ ಬಸವರಾಜ್ ಅವರಿಗೆ ಸಾಕಷ್ಟು ಟ್ರಬಲ್ ಆಗುತ್ತೆ. ಹೀಗಾಗಿ ನೀವು ಸಹ ಅಲ್ಲಿ ಎಚ್ಚರಿಕೆಯಿಂದ ಒಂದ್ ಕೆಲಸವನ್ನ ಮಾಡಿ ಅನ್ನೋ ಸೂಚನೆಯನ್ನ ಕೊಟ್ಟಿದೆ. ಅದೇ ರೀತಿ ಹೆಬ್ಬಾರ್ ವಿರುದ್ಧ ವಿ ಎಸ್ ಪಾಟೀಲ್ ಅವರನ್ನ, ಸುಧಾಕರ್ ವಿರುದ್ಧ ಕೊತ್ತನೂರು ಮಂಜುನಾಥ್ ಅವರನ್ನ, ಯಾಕಂದ್ರೆ ಅತಿ ಮುಖ್ಯವಾಗಿ ವಲಸೆ ಬಂದಿರತಕ್ಕಂತಹ ಶಾಸಕರಲ್ಲಿ ಸುಧಾಕರ್ ಅವರೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ದೊಡ್ಡ ಮಟ್ಟದ ಟಾರ್ಗೆಟ್ ಆಗಿರ್ತಕ್ಕಂಥದ್ದು. ಶತಾಯ ಗತಾಯವಾಗಿ ಸುಧಾಕರ್ ಅವರನ್ನ ಈ ಸರಿ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳು, ರಣತಂತ್ರವನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನಪ್ರಿಯತೆ ಹೊಂದಿರತಕ್ಕಂತಹ ಕೊತ್ತನೂರು ಮಂಜುನಾಥ್ ಏನಿದ್ದಾರೆ, ಅವರನ್ನ ಸುಧಾಕರ್ ವಿರುದ್ಧ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಮುಖಾಂತರ ಕಾಂಗ್ರೆಸ್ ಸುಧಾಕರ್ಗೆ
ಪಾಠವನ್ನ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಕೆಲವೊಂದಿಷ್ಟು ರಣತಂತ್ರವನ್ನು ಈಗಾಗಲೇ ಮಾಡ್ಕೊಂಡಿದೆ. ಬಹಿರಂಗವಾಗಿ ಕೆಲವೊಂದಿಷ್ಟು ವಾಗ್ದಾಳಿಗಳನ್ನು ಸಹ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇದೆ. ಅದೇ ರೀತಿ ಏನೋ ಮುನಿರತ್ನ ವಿರುದ್ಧ ಕುಸುಮಾ ಅವರನ್ನ ಅಭ್ಯರ್ಥಿ, ಯಾಕಂದ್ರೆ ಈ ಹಿಂದೆ ಸಹ ಕುಸುಮಾ ಅವರೇ ಮುನಿರತ್ನ ವಿರುದ್ಧ ಅಭ್ಯರ್ಥಿಯಾಗಿದ್ರು. ಈ ಬಾರಿ ಸಹ ಪ್ರಬಲ್ ಶೂಟರ್ ಏನೋ ಡಿ ಕೆ ಶಿವಕುಮಾರ್ ಅವರೇನೆ ಸ್ವತಃ ಕುಸುಮಾ ಪರ ಏನೋ ಕಣಕ್ಕಿಳಿದು ಮುನಿರತ್ನವನ್ನು ಸೋಲಿಸೋದಕ್ಕೂ ಸಹ ಪ್ಲಾನ್ ಮಾಡ್ತಾ ಇದಾರೆ ಅನ್ನೋ ಮಾತುಗಳು ಸಹ ಕೇಳ್ಬಿಡ್ತಾ ಇದೆ. ಓಕೆ, ಥ್ಯಾಂಕ್ ಯು ರಾಘವ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.